ರಾಮದುರ್ ತಾಲೂಕಿನ ಬಟ್ಕುರ್ಕಿ ಗ್ರಾಮದಲ್ಲಿ ಮಂಗವೊಂದು ಜನರ ಮೈ ಮೇಲೆ ಹತ್ತಿ ಕಚ್ಚಿ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಒಟ್ಟು 10 ಮಂದಿಗೆ ಮಂಗ ಕಚ್ಚಿದ್ದು ಜನರಲ್ಲಿ ಭಯ ಉಂಟಾಗಿದೆ. ಜನರು ಹೇಳುವ ಪ್ರಕಾರ ಗ್ರಾಮ ಪಂಚಾಯತದಲ್ಲಿ ಹೇಳಿದರೆ ಯಾರು ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ. ಈ ಸಮಸ್ಯೆಗೆ ಅಧಿಕಾರಿಗಳು ಯಾವ ಕ್ರಮ ಕಲ್ಪಿಸುತ್ತಿಲ್ಲ ಎಂದು ಹೇಳಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸುದ್ದಿಗಾದರೂ ಅಧಿಕಾರಿಗಳು ಹಾಗೂ ಪಂಚಾಯತ್ ಅಧಿಕಾರಿಗಳು ಸ್ಪಂದಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ನಮ್ ತಮ್ಮನ ಈ ಮನಿ ಮಂಗ್ಯ ಕಡೆ ಆಗತ್ತ ಬಿಟ್ಟತಿ ಎಲ್ಲಾ ಓನ್ಯಾನ್ ಮಂದಿನ ಒಂದ್ 5 ಮಂದಿನ ಕಡೆದತ್ತೆ. 5 ಮಂದಿ? 5 ಮಂದಿ ಹೆಸರು ಹೇಳ. ಸಸನಮ್ಮ, ಒಳ್ಳೆ ಕರಿಯಪ್ಪ, ಒಳ್ಳೆ ಬಸವಮ್ಮ, ತರಗಲ ವಾಳಿ ಸಂಜು. ಎಷ್ಟು ಕಡೆ ನಾ ಒಳಗೆ ಇದಷ್ಟು ಬೋಕ್ ಬಿದ್ದತಿ ಮತ್ತ ಮತ್ತ ಯಾರನ್ನ ಕಡೆದತ್ತೆ? ಹುಡುಗರು ಸಾರಿಗೆ ಹೋಗಕ್ ಹೇಳತ್ತಾರನ? ಸಾಲಿ ಹೂವಾಗು ಕಡಿತತಿ, ಹುಡುಗರ್ನೆಲ್ಲ ಎತ್ತೆತ್ತಿ ಒಗಿದು ಹಂಗಸು ಮಾಡ್ತ. ಸಾಲಿ ಯಾರು ಹೋಗಲ್ಲ. ಯಾರ್ಯಾರನ್ನ ಕಡಿತಿ? ಮತ್ತ ಟೋಟಲ್ ಎಷ್ಟು ಮಂದಿ ಕಡದತ್ತೆ? ಐದು ಮಂದಿ. ಏನ್ ಜವಾಬ್ದಾರಿ ಸರ್ಕಾರ? ಮಾತಾಡಕ ಹೇಳ್ಕರಪ್ಪನಿ. ಇದು ಎಲ್ಲಿ ಕಡಿತ ನಿನ್ನ? ನಾವು ಊಟ ಮಾಡ್ಕೊಂಡು ಅಂಗಡಿ ಕಡೆ ಹೋಗಿದ್ವಿ ಸರ್. ಹೋಗೋ ಟೈಮ್ದಾಗ ಮೈಯ ಒಂದು ಹಿಂದೆ ಬಂದು ಕಡದ್ರು. ಟೋಟಲ್ ಎಷ್ಟು ಮಂದಿ ಕಡದಕ್ಕೆ ಬಟ್ಕುರಿಕೆ? ಭಾಳ ಮಂದಿ ಕಡದ್ರಿ. ಭಾಳ ಮಂದಿ ಕಡ್ದ್ರೆ ಏನಾರು ಪುಟ್ಟಿ ಅನ್ನೋದು ನೋಡೋ ಹಂಗಿಲ್ಲ. ಅವ್ನು ಕಡ್ದ ಅವ್ನು ತಗ್ದಂಗೆ ನಾತನ್ ತುಂಬಾ. ಇವತ್ತಿಬ್ಬರನ್ನ ಅಯ್ಯಪ್ಪ ನಿನ್ನ ಇಬ್ಬರನ್ನ. ಈಗ ಏನು ಗ್ರಾಮ ಪಂಚಾಯತಿಗೆ ಏನರ ಹೇಳಿರೋ ಇಲ್ಲ? ಹಾಂ ಹೇಳಿವ್ರಿ. ಪಂಚಾಯತಿ ಏನಂದ್ರೆ ಅವರು ಪಾರಿಶ್ರಮ ಕರಿಸ್ಕಿಸಿಂದ ಹಿಡಿತೀವಿ ಅಂತ ಹೇಳಿ. ಮತ್ತೆ ಎಲ್ಲಿ ಕಡದ್ರಿ? ಇಲ್ಲಿ ವಾಳ ಇಂತಲೇ ಹಿಂದ ಸ್ವಲ್ಪ ಚೂರ ಐತ್ರಿ ಅಂತಲೇ. ಮಂಜ ಭಾಳ ಇದು ಮಾಡಾಕತ್ತಿರ ಹುಡುಗನ್. ಇವತ್ತು ಇವತ್ತೈದು ಕಡದ್ರಿ, ನಿನ್ನೆ 3-4 ಮಂದಿ ಕಡದ್ರಿ. ಟೋಟಲ್ ಎಷ್ಟು ಮಂದಿ ಕಡದ್ರಿ? ಮತ್ತೆ ಒಂದು 5 ಮಂದಿ ಕಡದ್ ನೋಡ್ರಿ. ಹುಡುಗ ಇವತ್ತು ಕೈ ಅನ್ನೋದು ಕಾಣಿದಾಗತ್ತೆ. ಒಬ್ಬ ಗೆಣಮಗಳ ಅಂತ ಕಾಲು ರಗತ ಇಲ್ಲಿ ನಿಂದಿರೋದಿಲ್ಲ. ಅಣ್ಣ ಮತ್ತೆ ರಾಮದುರ್ಗ ದಾವಖಾನೆ ಹೋಗಿ ಬಂದಾರ. ಇಡೀ ಮಾಡಿರ್ತಾರೆ. ಈಗ ಏನು ಪಂಚಾಯತಿಗೆ ಏನರ ಏನು ಹೇಳಿರು ಹೇಳ್ಯಾರಂತ್ರಿ? ಅವ್ರೇನು ಬೆಂಕಿಯನ್ನು ಹಿಡುವಾರಿ ಏನೋ 30,000 ಕೊಡಿ ಅಂತ ಅನ್ನಕತ್ತಾರಂತ್ರಿ. ಅಷ್ಟಕ್ಕೆ ಯಾರು ಇದು ಮಾಡಿದ್ರಿ? ಮೊನ್ನೆ ಹೆಂಗೆ ಮಾಡ್ತೀರಿ? ಖಾಜಾ ಪರ್ವೇಶ್ ಪನಿಬಂದ್, GBN 7 ನ್ಯೂಸ್, ರಾಮದುರ್ಗ್.